ನಿಮ್ಮ ಮತ ಅಕ್ಷತೆ ಕಾರ್ಡ್ ಆಯ್ತು ಗ್ಯಾರಂಟಿ ಕಾರ್ಡ್ ಹೆಸರಿನಲ್ಲಿ ಮತ ಪಡಿತಕ್ಕಂಥದ್ದು ಅದು ಸಾಧುವಲ್ಲ ಅಂತಕ್ಕಂಥದ್ದು ನಮ್ಮ ವಾದ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅದು ಪೂಜೆ ಮಾಡಿ ವೋಟ್ ಹಾಕ್ಸ. ನಿಮ್ಮ ಮತ ಅಕ್ಷತೆ ಕಾರ್ಡ್ ಆಯ್ತು ಗ್ಯಾರಂಟಿ ಕಾರ್ಡ್. ನಾನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಜನ ಇವತ್ತು ದೇವಸ್ಥಾನ ಕಟ್ಟತಕ್ಕಂಥ ನಾವೆಲ್ಲ ಹಿಂದೂಗಳು, ನಮಗೂ ಕೂಡ ಗೌರವ ಇದೆ. ಆದರೆ ದೇವಸ್ಥಾನದ ಹೆಸರಿನಲ್ಲಿ ಮತ ಪಡಿತಕ್ಕಂಥದ್ದು ಅದು ಸಾಧುವಲ್ಲ ಅಂತಕ್ಕಂಥದ್ದು ನಮ್ಮ ವಾದ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜನ ಎಲ್ಲರೂ ದೇವಸ್ಥಾನ ಕಟ್ಟಲು ನಾನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೇಳಿದೆ, ಇವತ್ತೇನಾದರೂ ಎಂಪಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಿಸಿದ್ರೆ ಈ ಗ್ಯಾರಂಟಿಯನ್ನು ಮುಂದುವರಿಸೋದು ಇಲ್ಲ, ಜನ ಗ್ಯಾರಂಟಿಯನ್ನು ತಿರಸ್ಕಾರ ಮಾಡೋರು ಹೇಳ್ತಾ ಇದ್ದಾರೆ. ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅದು ಪೂಜೆ ಮಾಡಿ ವೋಟ್ ಹಾಕ್ಸ್ತೇವೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ನಿಮ್ಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ, ಅವಾಗ ಅದು ತಗೊಂಡು ಅಭಿವೃದ್ಧಿ ಮಾಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.